ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ಮಿಕ್ಸಿನ ಪ್ರತಿಯೊಬ್ಬರು ಬಳಸ್ತೀವಿ ಸಾಮಾನ್ಯವಾಗಿ ಮಿಕ್ಸಿನ ರುಬ್ಬೋದಕ್ಕೆ ಪುಡಿ ಮಾಡ್ಕೊಳ್ಳೋದಕ್ಕೆ ಬಳಸ್ತೀವಲ್ವಾ ಅದನ್ನು ಬಿಟ್ಟು ಮಿಕ್ಸಿಯನ್ನು ಬೇರೆ ಯಾವೆಲ್ಲ ರೀತಿಯಲ್ಲಿ ಬಳಸ್ಬೋದು ಅಂತ ತಿಳಿದಿದೆಯಾ ಅದನ್ನು ಇವತ್ತು ತಿಳಿಸ್ಕೊಡ್ತೀವಿ ಈ ಸೂಪರ್ ಟಿಪ್ಸ್ನ ತಿಳಿದಿದ್ರೆ ನಿಮ್ಮ ಪ್ರತಿದಿನದ ಕೆಲಸ ಬೇಗನೆ ಮುಗಿಯುತ್ತೆ ಇನ್ನು ಫಂಕ್ಷನ್ ಹಬ್ಬ ಇದ್ದಾಗ ಈ ಟಿಪ್ಸ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಇದರಿಂದ ಕೆಲಸ ಬೇಗನೆ ಮುಗಿಯುತ್ತೆ ಅದರಲ್ಲೂ ಕಷ್ಟವೆನಿಸುವ ಕೆಲಸವನ್ನು ಬರೀ ಐದು ನಿಮಿಷದಲ್ಲಿ ಮುಗಿಸ್ಬೋದು ಬನ್ನಿ ಹಾಗಾದರೆ ಏನು ಆ ಟಿಪ್ಸ್ ಅಂತ ತಿಳಿಯೋಣ ಮೊದಲಿಗೆ ಈರುಳ್ಳಿ ಕತ್ತರಿಸೋದು ಈರುಳ್ಳಿ ಕತ್ತರಿಸೋದು ಬಹಳ ತಲೆನೋವಿನ ಕೆಲಸ ಮನೆಯಲ್ಲಿ ಚಾಪರ್ ಇದ್ದರೆ ಅದಕ್ಕೆ ಹಾಕಿ ಸುಲಭವಾಗಿ ಚಾಪ್ ಮಾಡ್ಕೊಳ್ಬಹುದು ಆ ಇಲ್ಲ ಅಂದರೆ ಏನು ಮಾಡೋದು ಅದರಲ್ಲೂ ಹಬ್ಬ ಅಥವಾ ಫಂಕ್ಷನ್ಗಳಿಗೆ ಸಿಕ್ಕಾಪಟ್ಟೆ ಈರುಳ್ಳಿ ಬೇಕಾಗತ್ತೆ ಅದನ್ನು ಹೆಚ್ಚೋದೇ ಒಂದು ತಲೆನೋವು ಇವತ್ತಿನಿಂದ ಈ ಟೆನ್ಷನ್ ಬೇಡ ಸುಲಭವಾಗಿ ಮನೆಯಲ್ಲಿ ಈರುಳ್ಳಿಯನ್ನು ಕತ್ತರಿಸ್ಕೊಳ್ಬಹುದು ಈರುಳ್ಳಿಯ ಸಿಪ್ಪೆಯನ್ನು ತೆಗೆದು ಎರಡು ಪೀಸ್ ಮಾಡಿ ಹೀಗೆ ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಆಪ್ಷನ್ನಲ್ಲಿಟ್ಟು ಒಂದು ಸುತ್ತು ತಿರುಗಿಸಿ ನೋಡಿ ಈರುಳ್ಳಿ ಎಷ್ಟು ಸುಲಭವಾಗಿ ಚಾಪ್ ಆಯಿತು ಅಲ್ವಾ ನಿಮಗೆ ಎಷ್ಟು ದಪ್ಪಕ್ಕೆ ಬೇಕು ಎಷ್ಟು ತೆಳ್ಳಗೆ ಬೇಕು ಹಾಗೆ ನೋಡಿಕೊಂಡು ಪಲ್ಸ್ ಮಾಡಿಕೊಂಡ್ರೆ ಆಯಿತು ನಿಮಿಷದಲ್ಲಿ ಎಷ್ಟು ಈರುಳ್ಳಿಯನ್ನಾದರೂ ಚಾಪ್ ಮಾಡಬಹುದು ತೆಂಗಿನಕಾಯಿ ತುರಿಯೋದು ಇದೊಂದು ಕಷ್ಟವಾದ ಕೆಲಸ ಜಾಸ್ತಿ ಟೈಮ್ ಕೂಡ ತಗೊಳ್ಳುತ್ತೆ ಇನ್ನು ಪ್ರತಿನಿತ್ಯದ ಅಡಿಗೆಗೆ ತೆಂಗಿನಕಾಯಿ ಬೇಕೇ ಬೇಕು ಹಾಗೆ ಫಂಕ್ಷನ್ ಹಬ್ಬಕ್ಕೆ ತೆಂಗಿನಕಾಯಿ ಜಾಸ್ತಿನೇ ಬೇಕಾಗುತ್ತೆ ಇನ್ನು ತೆಂಗಿನಕಾಯಿಯನ್ನು ತುರಿದು ಅಡುಗೆ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಹಾಗಿದ್ದಾಗ ಮಿಕ್ಸಿ ನಿಮ್ಮ ಸಹಾಯಕ್ಕೆ ಬರುತ್ತೆ ನೋಡಿ ತೆಂಗಿನಕಾಯಿಯನ್ನು ಈ ರೀತಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಒಂದು ಎರಡು ಸುತ್ತು ನೀರು ಹಾಕದೆ ಗ್ರೈಂಡ್ ಮಾಡಿದ್ರೆ ಸಾಕು ತೆಂಗಿನಕಾಯಿ ತುರಿ ರೆಡಿ ಆಯಿತು ನೋಡಿ ನಿಮಿಷದಲ್ಲೇ ತೆಂಗಿನಕಾಯಿ ತುರಿ ರೆಡಿ ಇವಾಗ ಬೇಗ ಬೇಗನೆ ಅಡುಗೆಯನ್ನು ಮಾಡಿಕೊಳ್ಬಹುದು ಚಪಾತಿ ಹಿಟ್ಟು ನಾದೋದು ಬಹಳನೇ ಕಷ್ಟ ಪ್ರತಿದಿನ ಚಪಾತಿ ತಿನ್ನುವವರ ಮನೆಯಲ್ಲಿ ಇದೊಂದು ಕೆಲಸ ಇದ್ದೇ ಇರುತ್ತೆ ಇನ್ನು ಚಪಾತಿ ಹಿಟ್ಟನ್ನು ಕೂಡ ಸುಲಭವಾಗಿ ಮಿಕ್ಸಿ ಜಾರ್ನಲ್ಲೇ ನಾದಬಹುದು ಜಾಸ್ತಿ ಚಪಾತಿ ಮಾಡೋದಿದ್ರೆ ಈ ಟಿಪ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ ಇದಕ್ಕೆ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿರ್ತೀರಲ್ಲ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ನೀರನ್ನ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಮಚದಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಒಂದು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನುವಷ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಇವಾಗ ಸೈಡಲ್ಲಿರುವಂಥ ಹಿಟ್ಟನ್ನು ಮಧ್ಯಕ್ಕೆ ಮಾಡಿ ಮತ್ತೆ ಒಂದು ಇಪ್ಪತ್ತು ಸೆಕೆಂಡ್ ಮಿಕ್ಸಿನ ರನ್ ಮಾಡ್ಕೊಳ್ಬೇಕು ಸ್ಪೀಡ್ನ ಜಾಸ್ತಿ ಇಟ್ಕೊಳ್ಬೇಡಿ ಒಂದು ಇಲ್ಲ ಎರಡು ಸ್ಪೀಡ್ ನಲ್ಲಿ ರನ್ ಮಾಡ್ಕೊಳ್ಳಿ ಸಾಕು ಚಪಾತಿ ಹಿಟ್ಟು ರೆಡಿ ಆಯಿತು ನೋಡಿ ತುಂಬಾನೇ ಸಾಫ್ಟ್ ಆಗಿರುವ ಚಪಾತಿ ಇದರಿಂದ ಮಾಡ್ಕೊಳ್ಬಹುದು ಕೆಲವೊಮ್ಮೆ ನಾವು ಕೈಯಲ್ಲಿನಾದ್ರೆ ಚಪಾತಿ ಹಿಟ್ಟು ಗಟ್ಟಿಗೆ ಬರುತ್ತೆ ಅಂತ ಹೇಳ್ತಿರಲ್ಲ ಈ ಟಿಪ್ಸ್ ನ ಫಾಲೋ ಮಾಡಿ ನಿಮಗೆ ಚಪಾತಿ ಸಾಫ್ಟ್ ಆಗು ಸ್ಮೂತ್ ಆಗಿ ಬರುತ್ತೆ ಇವಾಗ ಈ ಮಿಕ್ಸಿ ಜಾರ್ ನ ಹೇಗೆ ಕ್ಲೀನ್ ಮಾಡೋದು ಅಂತ ತಲೆ ಬಿಸಿ ಮಾಡ್ಕೊಳ್ಬೇಡಿ ನೋಡಿ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ಮಿಕ್ಸಿನ ರನ್ ಮಾಡಿ ನಂತರ ತಕ್ಷಣ ತೊಳೆದು ಬಿಡಿ ಈ ರೀತಿ ಬೇಗನೆ ಮಿಕ್ಸಿನ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಮಿಕ್ಸಿ ಜಾರ್ನ ಹೇಗೆಲ್ಲ ಉಪಯೋಗಿಸ್ಕೊಳ್ಬಹುದು ಅಂತ ಮಿಕ್ಸಿನಲ್ಲಿ ಬರೀ ರುಬ್ಬೋದು ಪುಡಿ ಮಾಡೋದು ಅಷ್ಟೇ ಅಲ್ಲ ಈ ರೀತಿಯ ಕೆಲಸಗಳಿಗೂ ಕೂಡ ಮಿಕ್ಸಿ ನಮಗೆ ಹೆಲ್ಪ್ ಆಗುತ್ತೆ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು